ಮಂದಿ ಆರು ಮಂದಿ ಇರಬೇಕಾಗಿಲ್ಲ, ಎಷ್ಟು ಬೇಕಾದ್ರೆ ಇರ್ಬೋದು. ಯಾಕೆ ವನವಾಸರು ಗೊತ್ತಾದ್ರೆ ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಒಳ್ಳೆ ಸಪರಿವಾರವಾಗಿ ಸ್ವಲ್ಪ ಪರಿಕರನ್ನೆಲ್ಲ ತಕೊಂಡು ಹೋಗಿದ್ದಾರಂತೆ ಕಾಡಿಗೆ. ಏನು ಸೂತರು ಗೊತ್ತೆ ರಥ ನಡೆಸುವವರು ಅವರೆಲ್ಲ ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ಏನು ಗೊತ್ತುಂಟ, ರಥೈ ಪರಿಚತುರ್ದಶೈಹಿ ಅವರು ಡ್ರೈವರ್ನ ಇಟ್ಕೊಂಡ್ರು, ಅಡುಗೆಯವ್ರನ್ನ ಇಟ್ಕೊಂಡಿದ್ದಾರೆ, ಭೃತ್ಯರನ್ನ ಇಟ್ಕೊಂಡಿದ್ದಾರೆ. ಇದೆಲ್ಲ ಇಂಪಾರ್ಟೆಂಟ್ ಅಂತ ಎಲ್ಲಿ ಓದರು ಕೂಡ ಅಲ್ರಿ. ರಥೈ ಪರಿಚತುರ್ದಶೈ ಎಂಬುದಕ್ಕೆ ವೇದಾಂಗ ತೀರ್ಥರು ನೋಡಿ, ಒಂದು ಪ್ರಧಾನ ರಥದಲ್ಲಿ ಒಬ್ಬ ವ್ಯಕ್ತಿ ಪ್ರಧಾನ ವ್ಯಕ್ತಿ ಇರ್ತಾನೆ. ಯಾರಿರ್ಬೋದು, ಅರ್ಜುನನೋ ಏನು, ಅವನು ಪ್ರಧಾನ ರಥದಲ್ಲಿ ಕೂತ್ಕೊಂಡಿದ್ರೆ ಆ ಪ್ರಧಾನ ರಥವನ್ನು ಸುತ್ತುವರಿಸಿ ಎಷ್ಟು ರಥ ಇತ್ತು, ಪರಿಗತಾಹ ಚತುರ್ದಶ ರಥ, 14 ರಥ ಸುತ್ತು ಇರುತ್ತಿತ್ತು. ಅದೆಲ್ಲ ಇವರೆಲ್ಲ ಕಾಪಿ ಹೊಡೆದದ್ದು. ಈಗಿನವರು ಒಬ್ಬ ಮಂತ್ರಿ ಬಂದರೆ ಎಷ್ಟು ಆಚೆ ಹಿಂದಿಂದೆ ಮುಂದೆ ಹಿಂದೆ ಎಷ್ಟು ಕಾರ್ಯ ಇರುತ್ತೆ. ಹಾಗೆ ಆಗಿನ ಕಾರಣದಲ್ಲಿ ಒಂದು ಪ್ರಧಾನ ರಥಕ್ಕೆ 14 ಮತ್ತೆ ಆ ಪರಿವಾರಭೂತವಾದ ರಥ ಅದು ಹಿಂಬಾಲಿಸ್ಕೊಂಡು ಹೋಗ್ತಿತ್ತು, ಸುತ್ತುವರೆದು ಹೋಗ್ತಿತ್ತಂತೆ. ಹಾಗೆ ಪರಿಗತಾಹ ಚತುರ್ದಶ ರಥಾಹ ಏಷಾಂತಿ, ಪ್ರಧಾನ ರಥಕ್ಕೆ ಪ್ರಧಾನ ರಥಗಳಿಗೆ ಒಂದೊಂದು ರಥಕ್ಕೂ ಕೂಡ 14 ರಥವು ಸುತ್ತರ್ಕೊಂಡು ಬರ್ತಿತ್ತಂತೆ, ಪರಿವಾರಭೂತವಾಗಿ ಆವರಿಸಿ ಬರ್ತಾ ಇತ್ತು. ಹಾಗಾಗಿ ಆ ಪರಿವಾರಭೂತವಾದ ರಥ ಎಷ್ಟು, 14, ಒಂದು ಪ್ರಧಾನ ರಥ ಅದರ ಜೊತೆಗೆ ಇರಬೇಕು. ಅಂಥ ರಥದಿಂದ ತಗೊಂಡು ಹೊರಟಿದ್ದಾರೆ ಸೂದ. ಪೌರಗವಾಶ್ಚೈವ ಭೃತ್ಯ ಏ ತಾಪ್ತಕ ಹಾರಿಣ, ಇನ್ನು ಪೌರೋಗವಾಹ ಅಂತ ಹೇಳ್ತಾರೆ ಇವರು. ಪೌರೋಗವಾಹ ಅಂದರೆ ಏನು, ಅಡುಗೆ ಮಾಡೋರು ಅಂತ ಅರ್ಥ. ಅಡುಗೆ ಮಾಡೋರು ಅಂದರೆ ಅಡುಗೆ ಮಾಡೋರ ಕಣ್ಣು ಎಲ್ಲಿರುತ್ತೆ, ಎಲ್ಲೆಲ್ಲೋ ಅವ್ರು ನೋಡಿದ್ರೆ ಆಗೋದಿಲ್ಲ. ಅಡುಗೆ ಮಾಡುವಾಗ ಬಹಳ ಜಾಗ್ರತೆ ಇರಬೇಕು. ಅಂದರೆ ಪುರತಃ ಸೂದ ಅಂತುಂಟು, ಅಂದು ಸೂತ ಆಯಿತು. ಸೂದ ಅಂದರೆ ಏನು ಹೇಳಿ, ಸೂದಯಂತಿ. ಆ ಇವರೆಲ್ಲ ಬರೆದದ್ದು ಹಾಗೆ, ಸೂದಯಂತಿ ಮೃಗಾನ್ ಪಾಕಾರ್ಥ, ಪಾಕಕ್ಕೋಸ್ಕರ ಸೂದಯಂತಿ. ಅದು ಯಾಕಾಗುತ್ತೆ, ತರಕಾರಿ ಹಚ್ಚೋದೆಲ್ಲ ಮಾಡಿದ್ರು ಆಗುತ್ತೆ, ಪಂಚಸೂನ ಆದಲ್ಲಿ ಅದು ಸೇರಿದಲ್ರಿ, ತರಕಾರಿ ಹಚ್ಚಿದ್ರು ಕೂಡ ಏನಾಗಿಬಿಡುತ್ತೆ, ಅದು ಸೂನನೇ ತಾನೆ. ಹಾಗಾಗಿ ಈ ತರಕಾರಿ ಗಿರ್ಕಾರಿ ಹಚ್ಚೋರು ಅಡುಗೆ ಮಾಡೋರು ಸೂದಾಹ. ಇವರು ಮೃಗಾನ್ ಪಾಕಾರ್ಥ, ಮೃಗಗಳನ್ನೇ ಕೊಲ್ಲಬೇಕಾಗಿಲ್ಲ, ತರಕಾರಿ ಹಚ್ಚಿದ್ರೂ ಆಗತ್ತೆ, ಸಸ್ಯಾಹಾರಿ ಅಂತೂ ಹಚ್ಚುದು ಗಿಚ್ಚುದು ಮಾಡ್ತಾರಲ್ಲ ಅವರು ಸೂದರು. ಅಥವಾ ಇನ್ನೂ ಚೆನ್ನಾಗಿ ಹೇಳ್ತಾರೆ, ಸ್ವಾದಿಷ್ಟವಾಗಿರ್ತಕ್ಕಂಥ ಸೂದ, ಸೂಪರ್ ಉತ್ಕೃಷ್ಟವಾದ ಸ್ವಾದಿಷ್ಟವಾದ ಅಡುಗೆಯನ್ನು ಭೋಜನವನ್ನು ದದಾತಿ ಮಾಡಿಕೊಡ್ತಾರೆ, ಅದಕ್ಕೆ ಸೂದರು. ಅಥವಾ ತರಕಾರಿ ಎಲ್ಲ ಹಚ್ಚಿ ತರಕಾರಿಗಳಿಗೆಲ್ಲ ಹಿಂಸೆ ಮಾಡ್ತಾರೆ, ಅವರು ಸೂದರು. ಮತ್ತೆ ಪೌರೋಗವಾಶ್ಚೈವ ಅಂತ ಒಂದು ಮಾತಿದೆ. ಪೌರೋಗವ ಅಂದರೆ ಏನು, ಈಗ ಪುರತಃ ಯಾರು, ಪುರತಃ ಯಾರು ಕೆಲಸ ಮಾಡ್ತಾರೋ ಅಡುಗೆ ಮಾಡ್ತಾರೋ ಅವರಿಗೆ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ ಅವರ ದೃಷ್ಟಿ. ಪುರತಃ ಗೌಹು ಏಷಾಂತೆ, ಪುರತಃ ಅಂದರೆ ಏನು, ಮುಂಭಾಗದಲ್ಲಿ ಯಾವಾಗಲೂ ನೋಡ್ತಾ ಇರಬೇಕು, ದೃಷ್ಟಿ ಇರಬೇಕು. ಅಡುಗೆ ಮಾಡೋರು ಹೇಗೆ ಮಾಡ್ತಾರೆ ಅಂತ, ಮಹಾನಸ ಕರ್ಮಣಿ ಪುರಸ್ತಾದೇವ, ಅಡುಗೆಯ ಬಗ್ಗೆ ಬಹಳ ತಮ್ಮ ದೃಷ್ಟಿಯನ್ನು ಹಾಯಿಸಬೇಕು. ಅವರು ಯಾರು, ಪುರೋಗವರು ಅಂತ ಅವರು ಅನ್ಸ್ಕೊಳ್ತಾರೆ. ಅವರು ಪಾಕ ಮಾಡೋರು, ಯಾವಾಗಲೂ ಮುಂಭಾಗದಲ್ಲಿ ಅವರ ದೃಷ್ಟಿ ಇರಬೇಕು. ಪುರತಃ ಗೌಹು, ಪುರತ ಅಂದರೆ ಮಹಾನಸ ಕರ್ಮದಲ್ಲಿ ಆಗ್ತಕ್ಕಂಥ ಅಡುಗೆಯಲ್ಲಿ ಬಹಳ ದೃಷ್ಟಿ ಅವರು ಹರಿಸ್ಬೇಕು, ಮುತುವರ್ಜಿ ವಹಿಸಬೇಕು. ಅವರು ಪುರೋಗವರು. ಅವರಿಗೆ ಯಾರು ಲೀಡರ್ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ, ಅವರು ಪೌರಗವರು. ಅಂದರೆ ಪಾಕವನ್ನು ಯಾರು ಮಾಡ್ತಾರೆ, ಪಾಕಕರ್ತಾರನ್ನು ಕೂಡ ನೋಡಿಕೊಳ್ಳೋದು, ಅವರು ಸರಿ ಮಾಡ್ತಾರೋ ಇಲ್ವೋ ಎಂಬುದಾಗಿ ಅವ್ರ ಬಗ್ಗೆ ಜವಾಬ್ದಾರಿ ವಹಿಸುವವರು, ಅವರು ಪೌರಗವರು. ಅವರು ಇದ್ದರಂತೆ. ಮತ್ತೆ ಭೃತ್ಯ ಏತ್ಯಾಪ್ತ ಕಾರಣ ಅಂದರೆ ಸಂಬಳಕ್ಕೋಸ್ಕರ ಕೆಲಸ ಮಾಡುವವರು. ಅದು ಸಹ ಏನು, ಆಪ್ತ ಕಾರಣ ಅಂದರೆ ಆಪ್ತ ಅಂದರೆ ಅಂತರಂಗದ ಬಹಳ ಗುಪ್ತವಾದಂಥ ಕೆಲಸ, ಹಿತವಾದದ್ದು ಅಂತರಂಗ ಬಹಿರಂಗ ಪಡಿಸ್ಲಿಕ್ಕಿಲ್ಲ, ಅಂಥ ಕಾರ್ಯವನ್ನು ಮಾಡುವವರು ಆಪ್ತ ಸೇವಕರು ಅಂತ ನಾವು ಹೇಳ್ತೇವೆ. ಅವರೆಲ್ಲರೂ ಕೂಡ ಅಂತರಂಗ ಭೃತ್ಯರು. ಏನ್ರಿ, ಏನಿಲ್ಲ, ಅವರೆಲ್ಲ ಬಂದಿದ್ದಾರೆ. ತತಸ್ತೆ ಜಾಹ್ನವೀತೇರೆ ವನೇ ವಟಂ ಉಪಾಶ್ರಿತಾ ನಿಶೀದನ್ ಆಗತಾನ್ ದೃಷ್ಟ್ವಾ ಸಮಸ್ತಾನ್ ಪುರವಾಸಿನಃ. ಏನಾಯಿತು ಅಂದರೆ, ಎಲ್ಲ ರಾಮದೇವರು ಕಾಡಿಗೆ ಹೋದಾಗ ಎಲ್ಲರೂ ಬಂದ್ರಲ್ಲ,
ಸರ್ವೋತ್ತಮನಾದ ರಾಮಚಂದ್ರ ದೇವರು ಕಾಡಿಗೆ ಹೋದಾಗ ಎಲ್ಲರೂ ಹಿಮಾಲಿಸ್ಕೊಂಡು ಬಂದರು. ಅದೇ ರೀತಿಯಾಗಿ ಜೀವೋತ್ತಮನಾಗಿರ್ತಕ್ಕಂತಹ ಮುಖ್ಯ ಪ್ರಾಣನ ಅವತಾರ ಭೀಮಸೇನ ಅವನ ಸಹೋದರರು ಕಾಡಿಗೆ ಹೊರಟಾಗಲು ಎಲ್ಲ ಪುರ ಜನರು ಹಿಂಬಾಲಿಸ್ಕೊಂಡು ಬಂದ್ರಂತೆ. ಆ ಹಿಂಬಾಲಿಸ್ಕೊಂಡು ಬಂದದನ್ನು ನೋಡಿ ಅವ್ರು ಏನು ಮಾಡಿದರು, ಜಾಹ್ನವಿ ತೀರದಲ್ಲಿ ಒಂದು ಕಾಡಿತ್ತಂತೆ. ಆ ಕಾಡಿನ ದೊಡ್ಡ ಒಂದು ಆಲದ ಮರ ಇತ್ತಂತೆ, ಅಲ್ಲಿ ಅವರು ತಂಗಿದ್ರು. ಯಾಕೆ ಬರ್ತಾ ಇದ್ದಾರೆ ಪಾಪ, ಸುಮ್ಮನೆ ನಮ್ಮಟ್ಟು ಸಿಕ್ಕಾಪಟ್ಟೆ ನಮ್ಮ ಹಿಂದೆ ಬರ್ತಾರೆ, ಅವ್ರನ್ನ ಸಮಾಧಾನ ಕಳಿಸಿ ಸಮಾಧಾನ ಮಾಡಿ ಹಿಂದಕ್ಕೆ ಕಳಿಸೋಣ ಅಂತ ಆ ವಟವೃಕ್ಷವನ್ನು ಆಶಯಿಸಿದರು. ಅದನ್ನು ಆಚಾರ್ಯರು ವಟವೃಕ್ಷ ಅಂತ ಹೇಳಿದರು. ಆ ವಟವೃಕ್ಷ ಯಾವುದು ಎಂಬುದಕ್ಕೆ ಸ್ಪಷ್ಟವಾಗಿ ಭಾಗವತದಲ್ಲಿ ಇದು ಹೇಳ್ತಾ ಇದೆ ಭಾರತ. ದದೃಶು ಜಾಹ್ನವೀ ತೀರೇ ಪ್ರಮಾಣಾಖ್ಯಂ ಮಹಾವಟಂ ತೇತಂ ದಿವಸ ಶೇಷೇಣ ವಟಂ ಗತ್ವಾತು ಪಾಂಡವಾಃ ಊಷುಸ್ತಾಂ ರಜನೀಂ ವೀರಾಃ ಸಂಪೃಶ್ಯ ಸಲಿಲಂ ಶುಚೀ. ಏನಾಯಿತು ಅಂದರೆ ಅಲ್ಲಿ ಅದಕ್ಕೆ ಹೆಸರು ಪ್ರಮಾಣ ಎಂಬ ಹೆಸರು ಅಂತ. ಯಾಕೆ ಆಗ ಹೆಸರು ಇರ್ಬೋದು ಹೇಳಿ, ದೊಡ್ಡ ಪ್ರಕೃಷ್ಟಮಾನ ಅದರ ಪರಿಮಾಣ ಪ್ರಕೃಷ್ಟವಾಗಿದೆ. ದೊಡ್ಡ ಆಲದ ಮರ ಬೆಂಗಳೂರು ಹತ್ರ ಇದೆ, ಕೆಂಗೇರಿ ಹತ್ರ ದೊಡ್ಡ ಆಲದ ಮರ ಅಲ್ವಾ, ದೊಡ್ಡ ಆಲದ ಮರ ಅದು ದೊಡ್ಡ ಆಲದ ಮರದಾಗಿದೆ. ಅಲ್ಲಿ ಅವರು ಆಶ್ರಯಿಸಿದರು ಅಂತ ಹೇಳ್ತಾರೆ. ದಿವಸ ಶೇಷಣ ಅವರು ಹಗಲು ಹೊರಟಿದ್ದಾರೆ ರೀ, ಹಗಲೇ ಎಲ್ಲ ಆಗಿದೆಯಾ ಅನಾಹುತ, ಬೆಳಿಗ್ಗೆ ಬಂದಿದ್ರು ಎಲ್ಲ ಆಯಿತು ಅನಾಹುತ ಅಂದರೆ ಒಂದ್ಸತಿ ಕಳಿಸಿದಾಗ ಸ್ವಲ್ಪ ದಿವಸ ಆದ್ರಿಂದ ಮತ್ತೊಂದ್ರೆ ಸ್ವಲ್ಪ ದಿವಸ ಆಗಿದೆ ಮತ್ತೆ ಬಂದಿದ್ದಾರೆ, ಮತ್ತೆ ಬಂದಾಗ ಕರೆಸಿದ ಆ ದಿವಸ ಬೆಳಗ್ಗೆ ಎಲ್ಲ ಇದಾಯಿತು, ಮತ್ತೆ ಹೊರಟರು. ಹೊರಟಾಗ ಸ್ವಲ್ಪ ಏನೋ ಸಂಜೆ 4 ಗಂಟೆ ಆಗಿರ್ಬೋದು, ಹೊರಡುವಾಗ ಎಲ್ಲಿ ಬಂದರು, ಅಲ್ಲೇ ಪ್ರಮಾಣ ಎಂಬಂಥ ಮಹಾಮಠಕ ಜಾಹ್ನವಿ ತೀರದಲ್ಲಿ ಇತ್ತಂತೆ, ಅಲ್ಲೇ ವಾಸ ಮಾಡಿದ್ರಂತೆ. ಊಷುಸ್ತಾಂ ರಜನೀಂ ವೀರಾಹ ರಾತ್ರಿ ಕಾಲದಲ್ಲಿ ಅಲ್ಲೇ ವಾಸ ಮಾಡಿದ್ದಾರೆ. ಸಂಪೃಶ್ಯ ಸಲಿಲಂ ಶುಚೀ, ಏನು ಮಾಡಬೇಕು, ನೀರು ಕುಡ್ಕೊಂಡು ಅಲ್ಲಿ ಕಳೆದ್ರು ಕಾಲ, ನೀರು ಕುಡಿದು ಕಲಿದಿದ್ದಾರೆ. ಜಾಹ್ನವಿ ನೀರು ನದಿ ಗಂಗಾ ನದಿ ನೀರನ್ನು ಕುಡಿದು ಏನು ಮಾಡಿದರು, ಇದ್ದರು ಹೇಳುವ ಆಲದ ಮರವನ್ನು ಅವಲಂಬಿಸಿದರು. ಆಗ ತತಸ್ಥೆ ಸರ್ವ ಜಗನ್ನಿವಾಸಂ ನಾರಾಯಣಂ ನಿತ್ಯ ಸಮತ್ತ ಸದ್ಗುಣ ಸ್ವಯಂಭು ಶರ್ವಾದಿ. ಆಗ ಏನಾಯಿತು, ಎಲ್ಲರೂ ಬಂದದ್ದಲ್ಲ, ಸಮಸ್ತ ಸ್ವಯಂಭು ಶರ್ವಾದಿ ಬಿರರ್ಚಿತಂ ಸದಾ ಭಕ್ತ್ಯಾ ಸ್ಮರತ್ ಭಕ್ತ ಭವಾಪಯಹಂ ಪ್ರಭಂ. ಎಲ್ಲರೂ ಏನು ಕಷ್ಟ ಬಂದರೂ ಕೂಡ ದೇವರ ಸ್ಮರಣೆ ಮಾಡಿ, ದೇವರನ್ನು ಮರಿಬೇಡಿ, ಅಳಬೇಡಿ, ದುಃಖ ಪಡಬೇಡಿ ಅಂತ ಸಜ್ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಬೆಳಗ್ಗೆ ಹೇಳಿ ಆಗಿ ಕಷ್ಟ ಬಂದಾಗ ದೇವರ ಸ್ಮರಣೆ ಮಾಡಬೇಕಾರೆ. ಅವರು ಸುಯಜ್ಞ ಎಂಬವನು ಸತ್ತಾಗ ಅವನ ಪತ್ನಿಯರೆಲ್ಲ ಅಳ್ತಾಗ ಯಮದೇವರು ಬಂದು ಮತ್ತೆ ಸಮಾಧಾನ ಪಡಿಸಬೇಕಾಯಿತು. ಇದೆಲ್ಲ ಏನು ಸೂಚನೆ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ನಾವು ಹೊಂದಿಕೊಂಡ ರೀತಿಯಲ್ಲಿ ಯಾವುದೂ ನಡೆಯುತ್ತಿಲ್ಲ, ನಮಗೆ ಆಗಿದ್ದೆಲ್ಲ ನಡೆದು ಹೋಗುತ್ತೆ. ಇದರಿಂದಾಗಿ ಆಗಿದ್ದಲ್ಲಿ ನಡೆದು ಹೋದಾಗ ಸ್ವತಂತ್ರ ನಮ್ಮ ಕೈಲಿ ಯಾವುದೂ ಇರುವುದಿಲ್ಲ, ನಡೆದು ಹೋಗಿ ದುಃಖ ಪಡಬಾರ್ದು. ಏನು ಮಾಡಬೇಕು ಅಂದರೆ ಹರಿಸ್ಮರಣೆ ಮಾಡಬೇಕು, ಭಗವಂತನ ಮಹಾತ್ಮೆಯನ್ನು ತಿಳ್ಕೊಂಡು ಹರಿಸ್ಮರಣೆ ಮಾಡಬೇಕು. ಅದನ್ನು ಇವರು ಕೂಡ ತೋರಿಸ್ತಾ ಇದ್ದಾರೆ, ಆ ಭಗವಂತನನ್ನು ಸ್ಮರಣೆ ಮಾಡಿ ಸಮಸ್ತ. ಯಾಕಂದರೆ ಇವರಿಗೆ ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ, ನಮಗೆ ವಾಸ ಏನಿಲ್ಲ ಅಂತವರು ದುಃಖ ಪಡಲಿಲ್ಲ, ನಮಗೆ ದೇವರೇ ವಾಸ. ಈಗ ಅದಕ್ಕೆ ಅನುಸಂಧಾನ ಮಾಡುವಾಗ ಏನು ಹೇಳ್ತಾ ಇದ್ದಾರೆ, ಸರ್ವ ಜಗನ್ನಿವಾಸಂ, ನಮಗೆ ವಾಸ ಇಲ್ಲ, ನಮಗೆ ಕೃಷ್ಣನೇ ವಾಸ. ನಾರಾಯಣ ಆ ಗುಣಪೂರ್ಣ ನಿಷ್ಠ ಸಮಸ್ತ ಸದ್ಗುಣ, ಆ ನಾರಾಯಣ ಎಂಬ ಶಬ್ದವನ್ನೇ ವಿವರಿಸೋದು ನಾರಾಯಣನ ಗತಿ ಅಂತ. ಯಾಕೆ, ನಾರ ಅಂದರೆ ಲೋಕ, ಅಯನ ಅಂದರೆ ಆಶ್ರಯ, ನಾರ ಅಂದರೆ ಲೋಕ. ಚರಾಚರ ಜಗತ್ಕೃತ್ನಂ ನಾರಮಿತ್ಯ ವಿಧೀಯತೆ, ಪದ್ಮಪುರಾಣ ಹೇಳ್ತಾರೆ ಚರಾಚರ ಪ್ರಪಂಚ ನಾರ, ಅದಕ್ಕೆ ಅಯನ ಅಂದರೆ ಆಶ್ರಯ. ಅದನ್ನೇ ಹೇಳಿದ್ರು ಸರ್ವ ಜಗನ್ ನಿವಾಸಂ ಅಂತ. ಮತ್ತೆ ನಾರಾಯಣ ಅಂದರೆ ನಾರ ಅಂದರೆ ಗುಣಗಳು, ಅದಕ್ಕೆ ಅಯನ. ಅದನ್ನೇ ಹೇಳಿದ್ರು ಸಮಸ್ತ ನಿತ್ಯ ಸಮಸ್ತ ಸದ್ಗುಣಂ ಅಂತ. ಮತ್ತೆ ಇನ್ನೇನು, ಸ್ವಯಂಭು ಸರ್ವಾದಿವಿ ರಚಿತಂ, ಅದು ನಾರಾಯಣ ಶಬ್ದದ ಅರ್ಥ. ಯಾಕೆಂದರೆ ನರ ಅಂದರೆ ಯಾರು, ಜನ್ಮರ್ನಾರಾಯಣೋ ನರಹ ಅಂತ ಯಾರಿಗೆ ಹೆಸರು, ಪರಮಾತ್ಮನಿಗೆ ಹೆಸರು. ಆ ಪರಮಾತ್ಮನ ಅಂತರಂಗ ಭಕ್ತರಾಗಿರ್ತಕ್ಕಂಥವ್ರು ಯಾರು, ನರ ಸಂಬಂಧಿನ ನಾರ ಬ್ರಹ್ಮರುದ್ರಾದಿ ದೇವತೆಗಳು, ಅವರಿಗೆ ಅಯನ ಆಶ್ರಯ ಅಂದರೆ ಪೂಜೆಗೆ, ಅವರಿಗೆ ಒಂದು ಪೂಜೆಗೆ ಪ್ರತೀಕ, ಪೂಜೆಯ ವಸ್ತು ಯಾರು ಅಂದರೆ ಭಗವಂತನೇ, ಅವರಿಗೆಲ್ಲ ಆಶ್ರಯ. ತೈಹಿ ಪ್ರಾಪ್ಯತೆ, ಪೂಜ್ಯತ್ವೇನ ಪ್ರಾಪ್ಯತೆ, ಅದಕ್ಕೋಸ್ಕರ ಅವನ ನಾರಾಯಣ ಅಂತಹ ಭಕ್ತಿಯಿಂದ ಸ್ಮರಣೆ ಮಾಡಿದರು ಅಂತ ಹೇಳ್ತಾರೆ. ಯಾಕೆಂದರೆ ಭಕ್ತ ಭವಾಪ ಹಂ, ನಾರ ಅಂದರೆ ಮುಕ್ತರು, ನಾರ ಅಂದರೆ ಮುಕ್ತರು, ಆ ಮುಕ್ತರಿಗೆಲ್ಲ ಭಗವಂತ ಅಯನ ಆಶ್ರಯ.
ಅದನ್ನು ಹೇಳಿದ್ರು ಭಕ್ತ ಭವಾಪಹ ಅಂತ. ಇಂಥ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿ ಏನಾಯ್ತು ಅಂದರೆ ಕಾಂಡವದನ ಆದ ನಂತರ ನಡೆದ ಘಟನೆಯನ್ನೆಲ್ಲ ಆ ರಾಜಸೂಯಿಯಾಗ ಅದರ ಪ್ರಕ್ರಮ ಹಿಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡಿದರು, ಇಲ್ಲಿವರೆಗೆ ಪಾಂಡವರ ವನಪ್ರವೇಶದವರೆಗೆ ಕಥೆಯನ್ನು ಹೇಳಿದ್ದಾರೆ. ಇನ್ನು ಮುಂದೆ ಅದಕ್ಕೆ ಪಾಂಡವ ವನಪ್ರವೇಶವು ನಾಮ ಇದೆ. ಹೋಗುವಾಗ ಏನು ಮಾಡಿದರು, ಕಾಡಿಗೆ ಹೋದರು. ನಮ್ಮ ಇತಿಹಾಸ ಏನು ಸೂಚನೆ ಮಾಡುತ್ತೆ ಅಂದರೆ ಒಳ್ಳೆಯವರಿಗೆ ಅಧಿಕಾರ ಸಿಗುವುದ್ರ ಕಷ್ಟ ಅಂತ. ಯಾವ ಕಾಲಕ್ಕೂ ಕೂಡ ಇದು ಇತಿಹಾಸ, ಇದು ರಾಮಾಯಣ ಸರಾದ. ಒಳ್ಳೆಯವರಿಗೆ ಅಧಿಕಾರ ದಕ್ಕುವುದಿಲ್ಲ ಮೊದಲು. ಆಯ್ತಾ, ತ್ರೇತಾಯುಗದಲ್ಲಿ ಇದೇ ಕಥೆ ನಡೀತು. ಅದರಂತೆ ಎಷ್ಟೇ ಒಳ್ಳೆಯವರಾಗಲಿ, ಎಲ್ಲ ಅರ್ಹತೆ ಇರಲಿ, ಎಷ್ಟು ಜನಪ್ರಿಯತೆ ಇರಲಿ, ಅಧಿಕಾರ ಒಳ್ಳೆಯವರಿಗೆ ಸಿಗುವುದಿಲ್ಲ ಸುಲಭದಲ್ಲಿ. ಏನೋ ಬಿತ್ತಿರು ನಡೀತದೆ, ಅದು ತ್ರೇತಾಯುಗ ನಡೀತು, ಇಲ್ಲಿಯೂ ನಡೀತೀವ. ಅಲ್ಲಿ ಸರ್ವೋತ್ತಮನಿಗೆ ವನವಾಸ, ಇಲ್ಲಿ ಜೀವೋತ್ತಮನಿಗೆ ವನವಾಸ ಆಯಿತು. ಅಲ್ಲಿ ಯಾರು ಕಾರಣ, ಅವನ ಮರದಿ ಕಾರಣ ಸರ್ವೋತ್ತಮ ವನವಾಸಕ್ಕೆ. ಇಲ್ಲಿ ಯಾರು ಕಾರಣ, ಅವನ ಗಂಡ ಜೀವೋತ್ತಮನ ವನವಾಸಕ್ಕೆ ಗಂಡ ಕಲಿ ದುರ್ಯೋಧನ ಕಾರಣ. ಎಷ್ಟು ಅದಕ್ಕೂ ಇದಕ್ಕೆ ಸಮಯ ಇನ್ನೊಂದು ನೋಡಿ, ಲಿಂಕ್ ಉಂಟು ನೋಡಿ. ಆಗಂತು ಕಾಮ ವನವಾಸಿನಷ್ಟೇ ಸಂಸ್ಥಾಪ್ಯ ಕೃತ್ಸೇನ ಕುರು ಪ್ರವೀರಾಹ ರಾತ್ರೋ ಪ್ರವಿಷ್ಟ ಗಹನಂ ವರಂಚ ಕಿರ್ಮೀರ ಮಾಸೇದು ರಥೋ ನರಾಶಂ. ಎಲ್ಲರೂ ಬರ್ತಾ ಇದ್ದೇವೆ ನಾವು ನಿಮ್ಮೊಟ್ಟಿಗೆ, ನಿಮ್ಮ ಸಹವಾಸ ನಮಗೆ ಸುಖಕ್ಕೆ ಕಾರಣ. ಯಾಕೆಂದರೆ ಮೊದಲು ಅವರು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ಮಾಡುವಾಗ ಎಲ್ಲರೂ ಕೂಡ ಹಸ್ತಿನಾಪುರದ ಹೊರಟು ಬಂದಿದ್ದಾರೆ. ನಿಮ್ಮ ಸಂಘ ನಮಗೆ ಸುಖಕ್ಕೆ ಕಾರಣ, ಅದು ಮೋಕ್ಷಕ್ಕೂ ಕಾರಣ. ನಾವು ನಿಮ್ಮತ್ತೇ ಬರ್ತೀವಿ, ಪಾಪಿಯ ಸಹವಾಸ ನಮಗೆ ಬೇಡ ಅಂತ ಹೇಳಿದಾಗ ಮತ್ತೆ ದೊಡ್ಡಪ್ಪರಿಗೆ ಬೇಸರ ಆಗತ್ತೆ. ದೊಡ್ಡಪ್ಪನ ಮಾತು ನೆರವೇರಿ ನನಗೆ ಇಷ್ಟ ಆದದ್ದೆಲ್ಲ ಅಂತ ಕಳಿಸ್ಬೇಕಾಯ್ತು ಅವರನ್ನೆಲ್ಲ. ಈಗ ಮತ್ತೆ ಪುನಃ ಬಂದ್ಬಿಟ್ರಂತೆ ಆ ಗುಣಕ್ಕೆ ಆಕೃಷ್ಟರಾಗಿ. ಆವಾಗ ಕಷ್ಟದಿಂದ ಅವರನ್ನೆಲ್ಲ ಸಮಾಧಾನ ಪಡಿಸಿ ಕುರು ಪ್ರವೀರಾಹ. ಏ ನೋಡಿ, ಸಾಮಾನ್ಯವಾಗಿ ಹೇಳುವುದು ಕುರು ಪ್ರವೀರ ಅಂತ. ಕರ್ತುಂ ಶೀಲಂ ಅಸ್ಥಿತಿ ಕುರು. ಕುರು ಅಂದ್ರೆ ಏನು, ನಕುರಂತ ಕಾರಣ. ಭಗವತ್ ಕಾರ್ಯ ಸಾಧಕರಲ್ಲಿ ಪ್ರವೀರರು ಇದೆಲ್ಲ ಹರಿ. ಯಾಕಂದ್ರೆ ಭೀಮಸೇನೇ ಗೊತ್ತುಂಟು, ನಾವು ಹೊರಕ್ಕೆ ಹೋಗೋದು ಯಾಕೆ ಅಂದರೆ ಅವರು ಪಾಪದ ಕೂಡ ತುಂಬಬೇಕು, ಪಾಪದ ಕೂಡ ತುಂಬಿಸಿ ಭಗವಂತ ಅವರನ್ನು ಸಂಹಾರ ಮಾಡುವ ಉದ್ದೇಶ ಇದೆ. ಅದಕ್ಕೆ ನಾವು ಕ್ಷಮಾದಿ ಗುಣ ವಿಶಿಷ್ಟರಾಗಿ ಅವ್ರು ಹೇಳಿದಾಗ ಕೇಳಬೇಕು, ಅದರಲ್ಲಿ ವಾಸ ಮಾಡಬೇಕು ಅಂತ. ಆದರೆ ಭಗವತ್ ಕಾರ್ಯದ ಸಾಧಕರು ಕುರುಗಳು, ಅವರಲ್ಲಿ ಪ್ರವೀರರು, ವೀರರು ಮಾತ್ರ ಅಲ್ಲ ಪ್ರವೀರರು. ಹಾಗೆ ಕುರು ಪ್ರವೀರ ಅಂದರೆ ಎಲ್ಲರೂ ಹೊಸ ಅರ್ಥ ಆಗುತ್ತೆ. ಕುರು ಪ್ರವೀರ ಭಗವತ್ ಕಾರ್ಯ ಸಾಧಕ, ಭಗವತ್ ಕಾರ್ಯ ಸಾಧನಶೀಲರು, ಅವರಲ್ಲಿ ಇವರು ವೀರರು, ವೀರರು ಮಾತ್ರ ಅಲ್ಲ ಸೂಪರ್ ವೀರರು, ಪ್ರವೀರ ಅಂತವರು ಕಾಡಿಗೆ ಹೊರಟಿದ್ದಾರೆ. ಆಗ ರಾತ್ರಿ ಕಾಲ ಗಹನವಾದಂತಹ ಸೂರ್ಯನ ಕಿರಣ ಹಗಲಿನಲ್ಲಿಯೂ ಬಿಡುವಂತ ಸ್ವಲ್ಪಕ್ಕೂ ಅವಕಾಶ ಇಲ್ಲ. ಗಹನವಾದ ದಟ್ಟವಾದ ಕಾಡಿಗೆ ಇಟ್ಟಾಗ ಅಲ್ಲಿ ಕಿರ್ಮೀರ ಮಾಸೇದ ರಥೋನ ನಾಶಂ. ಕಿರ್ಮೀರ ಸಿಕ್ಕಿಲ್ಲ. ಈ ಕಿರ್ಮೀರ ಯಾರು, ಬಕಾಸುರ ಇದ್ನಲ್ಲ, ಬಕಾಸುರನ ಭೀಮಸೇನ ದೇವರು ಕೊಂದರು. ಆ ಬಕಾಸುರನ ತಮ್ಮ, ಅರ್ಥ ಆಯ್ತಾ, ಬಕಾಸುರನ ತಮ್ಮ, ಅವನ ಹೆಸರು ಕಿರ್ಮೀರ ಅಂತ. ರುದ್ರದೇವರ ವರದಿಂದ ಅವಧ್ಯನಾಗಿದ್ದಾನೆ, ಕೆಲವರು ಹೀಗೆ ನಿರ್ವಚನ ಮಾಡಿದ್ದಾರೆ. ಕಿರಣ್ ನಿತ್ವ ರಮತೆ ಇತಿ ಕಿರ್ಮೀರ. ಕಿರಣ್, ಕಿರಣ್ ಅಂದ್ರೇನು, ಎಲ್ಲ ಏನು ಮಾಡ್ತಾರೆ ಮಾರಕ ಆಯುಧಗಳನ್ನೆಲ್ಲ ಎಸಿತ ಮಿತ್ವ ಎಲ್ಲ ನರನ್ನು ಹಿಂಸೆ ಮಾಡಿ ರಮತೆ ಸಂತೋಷ ಪಡ್ತಾನೆ. ಆದ್ದರಿಂದಾಗಿ ಅವನಿಗೇನಂತ ಹೆಸರು ಕಿರ್ಮೀರ ಎಂಬ ಹೆಸರು ಅಂತ ಹೀಗೆ ಹೇಳಿದ್ದಾರೆ. ಇರಲಿ, ಅಂಥವನು ರುದ್ರದೇವರ ಬಳಿಂದ ಅವಧ್ಯನಾದ್ರಿಂದಾಗಿ ಅವನು ಕೊಲ್ಲುವುದು ಬಹಳ ಕಷ್ಟ ಇತ್ತು. ಸದಾರ ಸೋದರಿಯಂ ಅಭಿಪ್ರಸಸ್ರೇ ಭೀಮಂ ಮಹಾವೃಕ್ಷ ಗಿರಿನ್ ಪ್ರಮುಂಚನ. ಏನು ಮಾಡಿದ್ದಾನಂದರೆ ತನ್ನ ಹೆಂಡತಿ ಸಹೋದರೆಲ್ಲ ಒಟ್ಟಿಗೆ ಇದ್ದಾರೆ, ಆ ಭೀಮಸೇನನ್ನು ಆ ಸಂದರ್ಭದಲ್ಲಿ ಎದುರಿಸಿದ್ದಾನೆ. ಅಂದರೆ ಅಭಿಪ್ರಸಸ್ರೇ, ಅವನು ಎದುರಿಸ್ಲಿಕ್ಕೋಸ್ಕರ, ಅವನ ಬಗ್ಗೆ ವಿರುದ್ಧವಾಗಿ ಅವನ ಆಕ್ರಮಣ ಮಾಡಲಿಕ್ಕೋಸ್ಕರವೇ ಬಂದಾಗ ಸಿಕ್ಕಾಪಟ್ಟೆ ಭೀಮಸೇನ ಮೇಲೆ ಪರ್ವತಗಳನ್ನು ಮತ್ತು ಮರಗಳನ್ನೆಲ್ಲ ಎಸಿತಾ ಇದ್ದಾನೆ. ಸ ಸಂಪ್ರಹಾರಂ ಸಹದೇನ ಕೃತ್ವ. ಆಗ ಭೀಮಸೇನ ದೇವರು ಅವನ ಜೊತೆಗೆ ಯುದ್ಧ ಮಾಡಿ ಅವನ ಬೇಗನೆ ಸ್ವಲ್ಪವೂ ಕೂಡ ವಿಳಂಬ ಮಾಡದೇನೆ
ಅವನ ನೆಲಕ್ಕೆ ಬೀಳಿಸಿ ಏನು ಮಾಡಿ ಅವನನ್ನು ಸಾಯಿಸಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಚಕ್ರೇ ಮಖೇ ಸಂಗರ ನಾಮಧೇಯೇ ಪ್ರಶ್ಯ ನಾರಾಯಣ ದೈವತೆ ಪಶುಮ್ನ. ಇಲ್ಲಿ ಹೇಳಿ ಆಯಿತು, ಕುರುಪ್ರವೀರ ಅಂದರೆ ಭಗವತ್ಕಾರ ಸಾಧಕರಲ್ಲಿ ಪ್ರವೀರರು, ಉತ್ಕೃಷ್ಟರು. ಅದು ತಕ್ಷಣ ಗೊತ್ತಾಗ ವನಪ್ರವೇಶ ಮಾಡಿದ ತಕ್ಷಣ ಮಾಡಿದ್ದೇನೆಂದರೆ ಮೊದಲು ಅನಿಷ್ಟ ಪರಿಹಾರ ಯಾವುದಂದರೆ ಆ ದೇವರ ಯಜ್ಞ ಇದು. ಇದು ಯುದ್ಧ ಯಜ್ಞ, ಇದು ದೊಡ್ಡ ಯಜ್ಞ. ಇದರಲ್ಲಿ ನಾರಾಯಣ ಆರಾಧ್ಯ ದೇವತೆ, ಅವರಿಗೆ ಬಲಿಪಶು ಯಾರು? ಈ ಕಿರಿಮೇಜಾಜಿ ರಾಕ್ಷಸ ಅಂತ ಅನುಸಂಧಾನ ಮಾಡ್ತಾ ಅದನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದ್ದಾರೆ ಆ ಅವನ ಸಂಹಾರವನ್ನು. ನಿಹತ್ತ ರಕ್ಷೇ ವನ ಮಧ್ಯ ಸಂಸ್ಥಾ ತದಾ ಯತೀನಾ ಮಯುತೈ ಸಮೇತಾ ಅಶೀತಿ ಸಹಸ್ರ ಮುನಿ ಪ್ರವೀರೈ ದಶಾಂಶ ಯುಕ್ತೈ ಸಹಿತಾ ವಿಚಿಂತೆಯನ್. ನೋಡಿ ಕಾಡಲ್ಲಿರುವಾಗ ದೊಡ್ಡ ಪರಿವಾರ ರೀ, ನಾಡಲ್ಲಿರುವಂತಹ ದುರ್ಯೋಧನ ರಾಜರು ಯಾವ ರಾಜರ ಹತ್ರ ಅಷ್ಟು ಪರಿವಾರ ಇರಲಿಕ್ಕಿಲ್ಲ, ಅಷ್ಟು ದೊಡ್ಡ ಪರಿವಾರ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ, ಒಟ್ಟು ಯತಿಗಳು ಎಷ್ಟಿದ್ದು? ಎಷ್ಟು? 10,000 ಅಷ್ಟೇ. ಎಷ್ಟು? 10,000 ಯತಿಗಳು. 10,000 ಯತಿಗಳಿಂದ ಕೂಡಿರ್ತಕ್ಕಂತಹ 88 ಮುನಿಪ್ರವೀರರು. ಅದು ವಾನಪ್ರಸ್ಥರು ಆಗ್ಬೋದು, ಗೃಹಸ್ಥರು ಆಗಿರ್ಬೋದು, ವಾನಪ್ರಸ್ಥರು ಗೃಹಸ್ಥರು. 88 ಅಲ್ಲಿ ಹೇಳ್ತಾರೆ 88,000 ಮುನಿಪ್ರವೀರರು ದಶಾಂಶ ಇಟ್ಟೆ. 88,000 10 ಅಂದ್ರೆ ಏನು? ಅದು ಎಷ್ಟಾಗತ್ತೆ? 18,000. 88,000 ವಾನಪ್ರಸ್ಥರೋ ಗೃಹಸ್ಥರೋ ಯತಿಗಳು ಅಲ್ಲ, ಇದು ಸನ್ಯಾ, ಇದು ಮುನಿಗಳು. ಮತ್ತೆ 10,000 ಮಂದಿ ಯತಿಗಳು ಒಟ್ಟಿಗೆ ಇಟ್ಟು 98,000 ಮಂದಿ ಇದ್ರು. ನಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಅಂತ ಇದ್ರು, ಇಷ್ಟು ಮಂದಿ ಎಲ್ಲ ಇದ್ರಂತೆ. ಇವೆಲ್ಲ ಬಂದಿದ್ದಾರೆ ಸ್ವಾಮಿಗಳೇ. ಸ್ವಲ್ಪ ನಾವು ಕಾಡಿಂದ ಬಂದಂತರ ನಿಮ್ಗೆ ಬನ್ನಿ, ಒಂದು ವಾಪಸ್ ಕಳಿಸಿದ್ರು ಪಾಪ ಅವರು. ಪಾಪ ಪಾಂಡವರ ಸಹವಾಸ ತತ್ವಕತೆ ಕೇಳ್ಬೋದು, ಸಜ್ಜನರ ಸಹವಾಸ ಉದ್ಧಾರ ಆಗ್ಬೋದು, ಬಂದಿದ್ದಾರೆ ಅವರೆಲ್ಲ. ಅವ್ರನ್ನ ಹೇಗೆ ಇವರು ಬಿಟ್ಟು ಕಳಿಸ್ತಾರೆ? ಆಗ ಇವ್ರು ಹೇಗೆ ಇವರನ್ನು ಹೇಗೆ ನಿರ್ವಹಣೆ ಮಾಡುವುದು ಅಂತ ಎಲ್ಲರೂ ಕೂಡ ಚಿಂತಿಸಿದ್ರಂತೆ. ವ್ಯಚಿಂತೆಯನ್ ಅಲ್ಲಿ ಸ್ವಾರಸ್ಯ ಹೇಳ್ತಾರೆ. ಅಚಿಂತೆಯನ್ ಅಂತ ಹೇಳಿದ್ರೆ ವ್ಯಚಿಂತೆಯನ್ ಅಂದ್ರೆ ವಿ ಪರಮಾತ್ಮನ ಚಿಂತೆಯನ್. ವ್ಯಚಿಂತೆಯನ್ ಅಂದ್ರೆ ಯಾರನ್ನ ಚಿಂತೆ ಮಾಡಿದ್ದಲ್ಲ, ದೇವರನ್ನ ಚಿಂತನೆ ಮಾಡಿದ್ರು ಅಂತ. ಅದೊಂದು ಗೊತ್ತಾಗತ್ತೆ ಸ್ಪಷ್ಟವಾಗಿ. ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜ ಸಂಪೂಜ್ಯ ಸೂರ್ಯ ಸ್ಥಿತಮಚ್ಯುತಂ ಪ್ರಭುಂ ದಿನೇ ಕ್ಷಯಾನ್ನಂ ಪಿತರಂ ತದಾಪ ರತ್ನಾದಿ ಸಂಕಾಮ ವರಾನ್ನದಂಚ. ಅಲ್ಲಿ ಹೇಳಿದ್ದಾರೆ ತಾಮ್ರಪಾತ್ರ ಅಂತ ಹೇಳಿದ್ದಾರೆ. ಆವಾಗ ಸೂರ್ಯಮಂಡಲ ಮಧ್ಯವರ್ತಿಯಾದ ಅಚ್ಯುತನನ್ನ ಆರಾಧನೆ ಮಾಡಿದ್ದಾನೆ. ಆರಾಧನೆ ಮಾಡಿ ಅವನೇನು ಮಾಡಿದ ಅಂತ ಹೇಳಿದ್ರೆ, ವಿಶೇಷವಾಗಿ ಗೃಹೀಶ್ವ ಪಿಟಲಂ ತಾಮ್ರಂ ಮಯಾ ದತ್ತಂ ನರಾಧಿಪ ಚತುರ್ವಿಧಂ ತದನ್ನಾದ್ಯಂ ಅಕ್ಷಯಂತೆ ಭವಿಷ್ಯತಿ. ನಾನು ಹೇಳಿದೆ ಏನಪ್ಪ ಅಕ್ಷಯ ಪಾತ್ರ ಬಂಗಾರದ ಇದೆ ಅಂತ. ಏನಲ್ಲ ಅದು, ಸಾಮಾನ್ಯ ತಾಮ್ರ ಪಾತ್ರೆ. ದೇವರಿಗೆ ಉರುಳಿಗೆ ಯಾವುದು ಪಾತ್ರೆ? ಚಿನ್ನದ ಪಾತ್ರೆಯಲ್ಲಿ ಮಾಡಬಾರ್ದು, ತಾಮ್ರ ಪಾತ್ರೆಯಲ್ಲಿ. ವರಾಹರೂಪಿ ಪರಮಾತ್ಮ ಹೇಳ್ತಾನಂತೆ ಭೂದೇವಿಗೆ, ಪ್ರಾಪಣ ಯಾವ್ದು ಮಾಡಬೇಕು ತಾಮ್ರ ಪಾತ್ರೆಯಲ್ಲಿ ಅಂತ. ಹಾಗಾಗಿ ಅದಕ್ಕೆ ಅದು ತಾಮ್ರದ ಪಾತ್ರ. ಮುಂದೆ ಪ್ರಾಪಣ ಎಂಬ ಶಬ್ದವೂ ಇದೆ, ಬಹಳ ಚೆನ್ನಾಗಿದೆ. ಅದನ್ನು ಮಡಿಯಲ್ಲಿ ಮಾಡಿ ಪ್ರಾಪಣಂ ಅಂದರೆ ಪ್ರಾರ್ಪಣಂ ಅಲ್ಲ, ಪ್ರಾಪಣಂ. ನಮ್ಮ ಇವತ್ತು ಕೂಡ ಹೇಳೋದು ಪ್ರಾಪಣ ಅಂತ. ಪ್ರಾಪಣ ಅರ್ಪಣ ಆಯ್ತಾ, ಪ್ರಾಪಣ ಅಂದ ಅಂತ. ಹಾಂ, ಅದು ಬಹಳ ಚೆನ್ನಾಗಿ ಹೇಳ್ತಾರೆ. ಅದು ಅದು ತಗೊಂಡು ಹೋಗುವಾಗ ಅದು ಇಲ್ಲಿ ಬರೆದಿದ್ದಾರೆ, ದೇವರ ಗ್ರಹಕ್ಕೆ ಪೂಜಾ ಗ್ರಹಕ್ಕೆ ತಗೊಂಡು ಹೋಗುವ ಶೈಲಿ ಅಷ್ಟು ಚೆನ್ನಾಗಿರ್ಬೇಕಂದ್ರೆ ಪ್ರಾಪಣ. ದೇವಗ್ರಹಕ್ಕೆ ಅದನ್ನು ಮುಟಿಸುವ, ಆ ಮುಟಿಸುವಾಗ ಹೇಗಿರಬೇಕಂದ್ರೆ ಕಷ್ಟ ಅದು ಮುಟಿಸುವಾಗ. ಎತ್ಕೊಂಡು ಹೋಗ್ಬೇಕಲ್ಲ, ಬೆರಳತಾರಬಾರ್ದು, ಬಿತ್ತಾಗಬಾರ್ದು, ಬಹಳ ಜಾಗ್ರತೆಯಿಂದ ಅದನ್ನು ಮುಟಿಸ್ಬೇಕು. ಮಡಿಯಲ್ಲಿ ಮಾಡಿ ತಗೊಂಡು ಹೋಗೋದು ಪ್ರಾಪಣಂ, ದೇವಗ್ರಹಕ್ಕೆ ಅರ್ಪಣಕ್ಕೋಸ್ಕರ ನೈವೇದ್ಯವನ್ನು ತಗೊಂಡು ಹೋಗುವಂತ ಯಾವುದು ಅದನ್ನು ಪ್ರಾಪಣ ಅಂತ ಕರೀತಾರೆ. ಅದನ್ನು ಬರೆದಿದ್ದಾರೆ ಇಲ್ಲೆಲ್ಲ ಚೆನ್ನಾಗಿ. ಅದರಲ್ಲಿ ಆ ಪ್ರಾಪಣವನ್ನು ಭಗವಂತನಿಗೆ ತಾಮ್ರ ಪಾತ್ರೆಯಲ್ಲೇ ಮತ್ತೆ ಮಾಡಬೇಕು, ಬೇರೆ ಯಾವ ಪಾತ್ರೆಯಲ್ಲಿ ಮಾಡುವಾಗಿಲ್ಲ, ಬಹಳ ಇಷ್ಟ ದೇವರಿಗೆ. ಅದಕ್ಕೆ ಉರುಳಿಯಲ್ಲ ಮಠದಲ್ಲಿ ತಾಮ್ರ ಪಾತ್ರೆಯಲ್ಲೇ ಮಾಡು, ತಾಮ್ರಕ್ಕಿಂತ ಬೆಳ್ಳಿದ ಪಾತ್ರೆ ಮಾಡಿ ಇನ್ನೂ ಇಷ್ಟ ಅಂತ ತಿಳ್ಕೊಳ್ಬೇಡಿ, ಚಿನ್ನದಲ್ಲಿ ಮಾಡಿ ಇನ್ನೂ ಇಷ್ಟ ಅಂತ ತಿಳ್ಕೊಳ್ಬೇಡಿ, ಅಲ್ಲೇ ಮಾಡಬೇಕು ಅದನ್ನು. ಅದಕ್ಕೆ ಕೊಟ್ಟದ್ದು ನೋಡಿ, ಇಲ್ಲಿ ತಾಮ್ರ ಪಾತ್ರೆಯಲ್ಲೂ ಕೊಟ್ಟಿದ್ದಾನೆ ಪರಮಾತ್ಮ. ಬಿಟ್ಟು ಅದು ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ನೋಡಿ ಏನು ಮಾಡಬೇಕು,
ಅದು ಎಂಥ ವೈಶಿಷ್ಟ್ಯ ಅಂದರೆ ಪರಮಾತ್ಮನನ್ನು ಆರಾಧನೆ ಮಾಡಿ ಅವ್ರು ಮಾಡಿ ಅಲ್ರಿ ನೀವು ಸ್ವಲ್ಪ ಲೆಕ್ಕ ಸೂರ್ಯನಂತಿದೆ ಸೂರ್ಯನನ್ನು ಸೂರ್ಯ ಕೊಟ್ಟ ಅಂತಿರೋದು ಭಾರತದಲ್ಲಿ ನೀವು ಆಚಾರ್ಯರು ಏನು ಮಾಡಿದ್ರು ಸೂರ್ಯ ಮಧ್ಯ ಮಂಡಲ ಮಧ್ಯವರ್ತಿಯಾದ ನಾರಾಯಣ ಕೊಟ್ಟ ಅಂತ ಅರ್ಥ ಮಾಡ್ತಿದ್ದೀರಾ ಇದು ಹೇಗೆ ಮಾಡಿದ್ರು ಆಚಾರ್ಯರು ಅದಕ್ಕೆ ಅಲ್ಲಿ ಸೂಚನೆ ಉಂಟು ಸುಮ್ಮನೆ ಮಾಡಿಲ್ಲ ಆಚಾರ್ಯ ಸೂಚನೆ ಇದ್ದೇ ಮಾಡಿದ್ದಾರೆ ಮೂಲ ಭಾರತದಲ್ಲಿ ಸೂಚನೆ ಉಂಟು ಏನುಂಟು ಅಂದರೆ ಸಬ್ರಹ್ಮಕೇಶು ಲೋಕೇಶು ಸಪ್ತಸ್ವಪಿ ಅಕಲೇಶು ಚ ನ ತದ್ಭೂತಮಹಂ ಮನ್ಯೇ ಯದರ್ಕಾತ್ ಅತಿರಿಚ್ಯತೆ ಅರ್ಕನಿಗಿಂತ ಮಹದ್ಭೂತ ಇಲ್ಲವೇ ಇಲ್ಲ ಅರ್ಕನಿಗಿಂತ ಮಹದ್ಭೂತ ಈ ಮೂರು ಲೋಕದಲ್ಲ ಏಳು ಲೋಕದಲ್ಲೂ ಎಲ್ಲೂ ಇಲ್ಲ ಅಂತ ಅರ್ಕ ಎಂಬುದು ಮಹದ್ಭೂತ ಏಕೋ ವಿಷ್ಣುರ್ ಮಹದ್ಭೂತಂ ಅಂತ ಯಾರು ಮಹದ್ಭೂತ ಮಹದ್ಭೂತ ಅರ್ಕನಿಗಿಂತ ಏನು ದೊಡ್ಡ ಮಹದ್ಭೂತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಾರತದಲ್ಲೇನೆ ಯಾರು ಪ್ರಸಿದ್ಧನಾದವು ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶ ಮಹದ್ಭೂತ ಅಂದರೆ ಒಬ್ಬನೇ ಪರಮಾತ್ಮ ಒಬ್ಬನೇ ಭೂತ ಅಂದರೆ ಏನು ಹೇಳಿ ಸ್ವಲ್ಪ ತಮಾಷೆ ಭೂತ ಅಂದರೆ ಏನು ನಾಯಿಗೆ ಭೂತ ಅಂದರೆ ಬೇರೆ ಅರ್ಥ ಆಗಿದೆ ಆದರೆ ದೇವರು ಭೂತವೇ ಅದು ಮಹಾಭೂತ ಮತ್ತು ಭೂತ ಅಂದರೆ ಆಚಾರ್ಯ ಮಧುರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿದ್ದಾರೆ ಅಂದರೆ ಭೂ ಬಹು ಬಹು ಪೂರ್ಣತಾಯಾಮ್ ಎಂಬಂದು ಒಂದು ಧಾತು ಭೂ ಎಂಬ ಧಾತುವಿಗೆ ಬಹು ಅಂತ ಅರ್ಥ ಬಹು ಅಂದ್ರೆ ಅರ್ಥ ಏನು ಪೂರ್ಣತ್ವ ಅಂತ ಅರ್ಥ ಹಾಗಾದರೆ ಭೂಧಾತು ಏನು ಪೂರ್ಣತೆಯನ್ನು ಹೇಳ್ತಾ ಇದೆ ಭೂಧಾತು ಪೂರ್ಣತೆಯನ್ನು ಹೇಳ್ತಕ್ಕಂಥ ಭೂಧಾತು ನಿಷ್ಪನ್ನವಾಗಿರ್ತಕ್ಕಂತಹ ಭೂತ ಶಬ್ದಕ್ಕೆ ಪರಿಪೂರ್ಣ ಪ್ರಭೂತತ್ವಾದ ಭೂತನಾಮ ಒಟ್ಟಿಗೆ ಷಡ್ವಿಧವಾದ ಭೂತಗಳಿದೆ ಅದರಲ್ಲಿ ಮತ್ಸ್ಯಕೂರ್ಮಾದಿ ರೂಪಗಳು ಒಂದು ಭೂತವೇ ಪ್ರಭೂತತ್ವಾದ ಪ್ರಭೂತ ಅಂದರೆ ಪ್ರಭೂತ ಅಂದರೆ ಏನು ಪ್ರಕೃಷ್ಟಪೂರ್ಣ ನಿರವಧಿಕಪೂರ್ಣ ಹಾಗಾದರೆ ಬೇರೆ ಎಲ್ಲರೂ ಜೀವರಾಶಿಗಳು ಭೂತಗಳೇ ಅವರವರ ಮಟ್ಟಿಗೆ ಸಾವಧಿಕ ಪೂರ್ಣತ್ವ ಏಕೋ ವಿಷ್ಣುರ್ ಮಹದ್ಭೂತಂ ನಿರವಧಿಕ ಪೂರ್ಣತ್ವ ಇರೋದು ಯಾರಿಗೆ ಪರಮಾತ್ಮ ಒಬ್ಬನೇ ಅದನ್ನೇ ಹೇಳಿದ್ದು ಅರ್ಕನಿಗಿಂತ ಮತ್ತೆ ಎಲ್ಲ ಭಗವಂತ ಅರ್ಕ ಅರಕ ಅಲ್ವಾ ಅದು ಬಿಡಿಸಿ ಹೇಳಬೇಕ್ರಿ ಋಗತೋ ಎಂಬ ಧಾತು ಅದನ್ನಿಂದ ನಿಷ್ಪನ್ನವಾದಾಗ ಅರ ಅಂದರೆ ಜ್ಞಾನ ಕ ಅಂದರೆ ಸುಖ ಜ್ಞಾನಸುಖ ಸ್ವರೂಪ ಆದ್ದರಿಂದಾಗಿ ಆ ಭಗವಂತನನ್ನು ಅರಕ ಅರಕನೇ ಅರ್ಕ ಅಂತಾಗಿದೆ ಅಂಥ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಿದ ಫಲವಾಗಿ ಮಹಾಮರ್ಕಂ ಮಾಘವನ್ ಚಿತ್ರಮರ್ಚ ಅಂತುಂಟಲ್ಲ ಮತ್ತೆ ಮಹಾಮರ್ಕ ಅವನೇ ಮಹಾಮರ್ಕ ಅಂಥ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಿ ಕೊಟ್ಟಿದ್ದಾನೆ ಅದರ ವೈಶಿಷ್ಟ್ಯ ಏನಂದರೆ ಆಚಾರ್ಯ ಹೇಳ್ತಾರೆ ದಿನೇ ಅಕ್ಷಯಾನ್ಯ ಅಂದರೆ ಏನರ್ಥ ಆಯ್ತು ಈಗ ದಿನೇ ಅಂತ ಹಗಲು ಮಾತ್ರ ರಾತ್ರಿ ಊಟ ಮಾಡೋದಿಲ್ಲ ದಿನೇ ಅಕ್ಷಯಾನ್ಯ ಎಷ್ಟು ತಗೊಂಡ್ರು ಮತ್ತೆ ಬರುತ್ತೆ ಅಂಥ ಅನ್ನ ಅಕ್ಷಯವಾದ ಅನ್ನ ಕೊಡ್ತದೆ ಏನು ಕಡಿಮೆ ಎಷ್ಟುಗಳು ಬಂದರು ಅತಿಥಿಗಳು ಬಂದರೂ ಅದನ್ನು ಪೂರ್ಣ ಮಾಡುತ್ತೆ ಮತ್ತೆ ರತ್ನಾದಿದಂರಿ ಹೊಟ್ಟೆಗೆ ಬೇಕಾದ ಹಾಗೆ ಅನ್ನ ಮೈ ತುಂಬ ಆಭರಣಾದಿಗಳನ್ನು ಕೊಡುತ್ತೆ ಮೈಭೂಷಣ ಹೊಟ್ಟೆಭೂಷಣ ಎರಡನ್ನು ಕೊಡುತ್ತೆ ಹೊಟ್ಟೆಭರಣ ಎರಡನ್ನು ಮಾಡ್ತದೆ ಕಾಮವರ ಅನ್ನದಂಚ ನಿಮಗೇನು ಬೇಕೋ ಕೊಡುತ್ತೆ ಕಾಮವರ ಅನ್ನ ಯಾಕೆ ಕಾಮವರ ನೀವು ಏನು ಇಚ್ಛೆ ಪಟ್ಟಿದ್ದೀರೋ ಆ ಅನ್ನ ಕೊಡುತ್ತೆ ನೀವು ಇಚ್ಛೆ ಪಟ್ಟದವನು ಇವತ್ತು ಲಾಡ ಆಗಬೇಕು ಅಂತ ಲಾಡೇನೋ ಆಗುತ್ತೆ ಅದೇ ಸರಿಯಾಗಿ ರುಚಿಯೇ ಇರುವುದಿಲ್ಲ ಹಾಗಲ್ಲ ವರ ಅನ್ನ ಫಾಸ್ಟ್ ಫುಡ್ ಕೊಡ್ತಾ ಇದೆ ಕಾಮವರ ಅನ್ನದಂಚ ಹಾಗಾಗಿ ಅಕ್ಷಯವಾದ ಅನ್ನ ಎಷ್ಟು ಬೇಕಾದರೂ ಕೊಡುತ್ತೆ ಅದು ಕೊಟ್ಟು ಕೊಟ್ಟು ಖಾಲಿ ಆಗೋದಂತೆ ಇಲ್ಲ ಅಷ್ಟು ಕೊಡುತ್ತೆ ಅದನ್ನು ಅದು ಮತ್ತೆ ರತ್ನಾದಿದಂ ರತ್ನಾಭರಣಾದಿಗಳನ್ನು ಕೊಡುತ್ತೆ ಬೇಕಾದ ನಮಗೆ ಇಷ್ಟಪಟ್ಟ ಅನ್ನವನ್ನು ಶ್ರೇಷ್ಠವಾದಂಥ ಮಟ್ಟದ ಅನ್ನವನ್ನೇ ಕೊಡುತ್ತೆ ಅದನ್ನು ಪಡೆದಿದ್ದಾನೆ ಬಬಾರ ತೇನೈವ ವಿಧಿಷ್ಠರಸ್ತಾನ್ ಪ್ರತ್ಯೇಕಶಃ ತ್ರಿಶತ ದಾಸಿ ದಾಸಕಾನ್ ನೋಡಿ ಒಬ್ಬೊಬ್ಬರಿಗೂ ಕೂಡ ಒಟ್ಟಿಗೆ ಎಷ್ಟು 98,000 ಮಂದಿ ಬಂದಿದ್ದಾರೆ 88,000 ಮುನಿಗಳು ಗೃಹಸ್ಥಗಳು ವಾನಪ್ರಸ್ಥರಾಗಿರ್ಬೋದು ಇನ್ನು 8,000 ಅಲ್ಲ 10,000 ಯತಿಗಳು ಆ ಪ್ರತಿಯೊಬ್ಬರು ಕೂಡ ಎಷ್ಟು ಪರಿವಾರದವ್ರು ಗೊತ್ತುಂಟ ದಾಸದಾಸಿಯರು ಪ್ರತಿಯೊಬ್ಬರಿಗೂ ಕೂಡ 30-30 ಮಂದಿ ದಾಸದಾಸಿಯರಂತ ಆಚಾರ್ಯ ಹೇಳ್ತಾರೆ ಪ್ರತ್ಯೇಕ ತ್ರಿಂಶದ ದಾಸದಾಸಿಕಾನ್ ಅಂತ ಅಲ್ಲಿ ಹೇಳ್ತಾರೆ ಶತಂ ದಾಸಿ ಸಹಸ್ರಾಣಿ ಕೌಂತೆ ಯಸ್ಯ ಮಹಾತ್ಮನಃ ಅಂತ ಶತಂ ಅಂದರೆ ಶತ ಅಂತ ಅರ್ಥ ಅಲ್ಲ ಬಹುತ್ವ ವಚನ
ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಮಂದಿ ಇದ್ರು? ಎಷ್ಟು ಮಂದಿ ಇದ್ರು? 30 ಮಂದಿ ಪರಿವಾರದವರಿಗಿದ್ರಿ, ಪ್ರತಿಯೊಬ್ಬರಿಗೆ ಯತಿಗಳೇ, ಒಬ್ಬ ಯತಿಗೆ 30 ಮಂದಿ. ಹಾಗೆ ಲೆಕ್ಕ ಮಾಡಿ 98 ಮಂದಿಗೆ ಎಷ್ಟಾಯ್ತು? 98,000 ಮಂದಿ. ಹತ್ರ ಹತ್ರ 30 ಲಕ್ಷ ಆಯ್ತು. 30 ಲಕ್ಷ ಮಂದಿ ಪರಿವಾರದ ಮಾತು, ಇವರು ಪರಿವಾರದ ಎಷ್ಟಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಆಚಾರ್ಯರು, ಅವರ ಯುಧಿಷ್ಠಿರ ಮನೆಯಲ್ಲಿ ಎಷ್ಟಿದ್ರು ಗೊತ್ತು ಉಂಟ? ಅವರು ದಾಸರು. ತದೀಯ ಗೃಹೆ ಬಹುಕೋಟಿ ದಾಸ ದಾಸಕೆ, 1,000 ಅಲ್ಲ ಕೋಟಿ ಮಂದಿ ದಾಸ ದಾಸಿಯರು ಇದ್ರು ಎಂಬುದಾಗಿ ಹೇಳ್ತಾರೆ. ಎಲ್ಲರೂ ಊಟ ಹೇಗೆ ಮಾಡ್ತಾ ಇದ್ರಿ? ಭಾರತೇನ ಯುಧಿಷ್ಠಿರ ತೇನೈವ, ಅಕ್ಷಯ ಪಾತ್ರದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದಾನೆ. ಎಲ್ಲರೂ ದಾಸ, ಅವರಿಗೆ ಪ್ರತಿಯೊಬ್ಬರು ಪರಿವಾರದವರು, 30 ಮತ್ತೊಂದು ಪ್ರತಿಯೊಬ್ಬರಿಗೂ ಇರ್ತಾರೆ. ಅವರ ಮನೆಯಲ್ಲಿ ಸಾಕಷ್ಟು ಕೋಟಿ ಮಂದಿ ದಾಸರು ದಾಸಿಯರು ಇದ್ರು. ಅವರೆಲ್ಲ ಸುವರ್ಣ ಪಾತ್ರೇಷು ಹಿ ಭುಂಜತೆಯೇ, ಸುವರ್ಣ ಪಾತ್ರೆಯಲ್ಲಿ ಊಟ ಮಾಡ್ತಾ ಇದ್ರು. ಕನಸಿನಲ್ಲಿಯೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ರಿ, ಇವರೆಲ್ಲ ಯಾಕ್ರಿ? ಪಾಪ ಅವರೇ ಒದ್ದಾಡ್ತಾ ಇದ್ರು, ಎಲ್ಲ ಬಿಟ್ಟು ಬಂದಿದ್ದಾರೆ. ಹೋಗಿ ಹೋಗಿ, ಈ 10,000 ಮಂದಿ ಯತಿಗಳು, ಹಾಂ, ಅವ್ರಿಗೊಂದು ದೊಡ್ಡ ತಲೆನೋವಾಗಿಲ್ವಾ? ಅವರಿಲ್ಲಿ ಯಾಕೆ ಬರಬೇಕಿತ್ತು ಇವರೊಟ್ಟಿಗೆ ಅಂತ ಹೇಳಿದ್ರೆ, ಮತ್ತು ಋಷಿಮುನಿಗಳು ಅದಕ್ಕೆ ಹೇಳ್ತಾರೆ, ಸತ್ಸಂಗ ನಮ್ಮ ಆಕಾಂಕ್ಷಿಣ ಏವತೆ ಅವಸನ್ ಪಾರ್ಥೈ ಸಹಾನ್ಯೆ ಚ ಮುನೀಂದ್ರ ಬೃಂದಾಹ. ಅದು ಯಾಕೆ ಬಂದ್ರಂದರೆ ಸತ್ಸಹವಾಸ ಬೇಕು ಅಂತ, ಸಜ್ಜನರ ಸಹಾಸ ಮೋಕ್ಷಕ್ಕೆ ದಾರಿ ಎಂಬ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಬಂದಿದ್ದು. ಹೇಗೆ ಹಿಂದೆಯೂ ಕೂಡ ಅವರು ಏನಾಗಿದ್ರು ಅಂದರೆ, ಹಿಂದೆಯೂ ಅವರು ಸಹವಾಸದಲ್ಲೇ ಇದ್ದರು, ಪುರದಲ್ಲಿರುವಾಗಲೂ ಪಾಂಡವರ ಸಹವಾಸದಲ್ಲೇ ಇದ್ದರು ಅವರ ಋಷಿಮುನಿಗಳೆಲ್ಲ. ಈಗಲೂ ಕೂಡ ಅವ್ರು ಬಿಟ್ಟಿರಲಿಕ್ಕಾಗಿಲ್ಲ, ಅದಕ್ಕೋಸ್ಕರ ಅವರು ಒಟ್ಟಿಗೆ ಬಂದಿದ್ದಾರೆ. ಸತ್ಸಂಗಮಾಕಾಂಕ್ಷಿಣ ಯುವತೆ ಅವಸನ್ ಪಾರ್ಥೈ ಸಹ ಅನ್ಯೇಚ ಮುನೀಂದ್ರ ವೃಂದ, ಅನ್ಯೇಚ ಮುನೀಂದ್ರ ವೃಂದ ಅಂತ. ಕೆಲವು ಮುನಿಗಳೆಲ್ಲ ಮೊದಲೇ ಇದ್ರು, ಅನ್ನೇ ಅಂತ ಹೇಳ್ತಾರೆ ನೋಡಿ. ಅನ್ನೇ ಅಂತ ಹೇಳಿದಾಗ ಅದಕ್ಕೆ ಅರ್ಥ ಹಾಗೆ, ಕೆಲವರೆಲ್ಲ ಅವರು ಪುರದಲ್ಲಿರುವಾಗಲೇ ವಾಸ ಮಾಡ್ತಾ ಇದ್ರು, ಅವರ ಸಹವಾಸನ ಬಿಟ್ಟು ಬರಲಿಕ್ಕಾಗಿಲ್ಲ, ಅವ್ರಿಗೆ ಒಟ್ಟಿಗೆ ಬಂದರು. ಪುರದಿರಲಿರುವಾಗಲೇ ಋಷಿಮುನಿಗಳೆಲ್ಲರೂ ಕೂಡ, 1,000 ಮಂದಿ ಋಷಿಮುನಿಗಳು ಯತಿಗಳು, ಯಾಕೆ ಭಿಕ್ಷಾಟನ ಮಾಡ್ತಾ ಇದ್ರು ಅಂತುಂಟ ಪಾಂಡವರ ಮನೆಯಲ್ಲಿ. ಯಾರು? ಅಚ್ಯುತ ಪ್ರೇಕ್ಷರು. ಸಹಜ, ಅವರ ಸಹವಾಸ ಇದ್ದೇ ಇತ್ತು, ಪುರದಲ್ಲಿರುವಾಗಲೇ ಇತ್ತು. ಮತ್ತು ನಗರಕ್ಕೆ ಹೋದಾಗ ಬಿಡ್ತಾರೆ ಅವರು, ಯಾರಿಗೆ ಹೋದಾಗಲೂ ಕೂಡ ಆ ಸತ್ಸಹವಾಸವನ್ನು